वादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् अहं नमामि नारायणं सुरगुरुं जगदेकनाथं भक्तप्रियं सकलनमस्कृतं च पुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं नारायणं नमस्कृतं देवीं सरस्वतीं व्यासं ततो ग्रंथमुदीरये स्वस्त्यस्तु सतां हरिः ॐ। ಬಾಣನ ಮನೆಯ ಅಳಿಯನಾಗಿ ಅನಿರುದ್ಧ ಸೆರೆಯಲ್ಲಿ ಉಳಿದಾಗ ಕೃಷ್ಣ ಬಲರಾಮ ಪ್ರದ್ಯುಮ್ನರು ಗರುಡನ ಮೇಲೇರಿ ಬಾಣನ ಮನೆ ಸೇರಿ ಯುದ್ಧ ಮಾಡಿ ಬಿಡಿಸುವ ಮಹಾ ಯುದ್ಧ ಒಂದು ನಡೆಯಿತು. ದೇವತೆಗಳು ಸ್ವತಃ ರುದ್ರದೇವನ ಪರಿವಾರ ಎಲ್ಲವೂ ಕೃಷ್ಣನ ಮೇಲೆ ದಾಳಿ ಕರೆಯಿತು. ಆದರೆ ಎದುರಿಸಲಾರದೆ ಅಗ್ನಿಯ ಸಮಗ್ರ ದೊಡ್ಡ ಸೇನೆ ದೂರಕ್ಕೆ ಓಡಿ ಹೋಯಿತು. ಬಾಣ ತನ್ನ ನಾಗಪಾಶದಿಂದ ಬಂಧಿಸಿ ಅನಿರುದ್ಧನನ್ನ ಸೆರೆಯಲ್ಲಿ ಇಟ್ಟಿದ್ರೂ ಅನಿರುದ್ಧ ಬೆದರಿರಲಿಲ್ಲ. ಮಾಯೆಯನ್ನ ಪ್ರಾರ್ಥಿಸಿ ತನ್ನ ಮನೋ ನಿಗ್ರಹವನ್ನ ಸಂಪಾದಿಸಿಕೊಂಡು ಕೃಷ್ಣನ ಬರವಿಗಾಗಿ ಕಾಯ್ತಾ ಇದ್ದ. ಪರಸ್ಪರ ಜ್ವರಗಳ ದಾಳಿ ಉಂಟಾಗಿ ಕೊನೆಗೆ ನನ್ನನ್ನು ಕೊಲ್ಲದಿರು ಅಂತ ಆ ರುದ್ರ ಜ್ವರ ನಾರಾಯಣನಲ್ಲಿ ಕೇಳಿಕೊಂಡಾಗ ಅವನನ್ನ ಬಿಟ್ಟು ಕಳುಹಿಸಿದ. ಯದಾ ಜ್ವರಾದ್ಯ ಅಖಿಲ ಪ್ರವಿದ್ರುತಾಃ ತದಾ ಸ್ವಯಂ ಪ್ರಾಪ ಹರಿಂ ಗಿರೀಶಃ ತಯೋರಭೂತ್ ಯುದ್ಧ ಮಥೈನಮಚ್ಯುತೋ ವಿಜೃಂಭಯಾಮಾಸ ಚ ಜೃಂಭಣಾಸ್ತ್ರತಃ. ಜ್ವರ ಮತ್ತು ಅವನ ಜೊತೆಗಿದ್ದ ಇನ್ನೂ ಪರಿವಾರದ ದೇವತೆಗಳೆಲ್ಲ ಕೃಷ್ಣನ ಕೈಯಲ್ಲಿ ನಾಶ ಹೊಂದಬಾರದು ಅಂತ ಬೇಡಿ ಓಡಿ ಹೋದ ಮೇಲೆ ಸ್ವಯಂ ರುದ್ರದೇವನೇ ತನ್ನ ಭಕ್ತನ ರಕ್ಷಣೆಗಾಗಿ ಯುದ್ಧದ ಆಯುಧಗಳನ್ನು ಹಿಡಿದು ನಿಂತ. ಯದಾ ಜ್ವರಾದ್ಯಾಃ ಅಖಿಲಾಃ ಪ್ರವಿದ್ರುತಾಃ, ಯಾವಾಗ ಜ್ವರದ ಎಲ್ಲ ಅಭಿಮಾನಿಗಳು ಉಳಿದ ರಕ್ಕಸರೆಲ್ಲ ಓಡಿ ಹೋದ ಮೇಲೆ ಸ್ವಯಂ ಗಿರೀಶಃ ಹರಿಂಪ್ರಾಪ, ಸ್ವತಃ ರುದ್ರದೇವನೇ ಶ್ರೀಕೃಷ್ಣನಲ್ಲಿಗೆ ಯುದ್ಧಕ್ಕಾಗಿ ಬಂದ. ಯಾಕೆಂದ್ರೆ ಮಾತು ಬಾಣನಿಗೆ ನಾನು ರಕ್ಷಣೆ ನೀಡುತ್ತೇನೆ ಅಂತ. ಆ ರಕ್ಷಣೆಯ ಹೊರೆಯನ್ನ ಹೊತ್ತಾಗ ತನ್ನಿಂದ ಎದುರಿಸಲಾಗದ ಸ್ವತ್ತು ಅಂತ ಗೊತ್ತಿತ್ತು. ಆದರೆ ಪ್ರಾಮಾಣಿಕವಾದ ಪ್ರಯತ್ನವೂ ಬೇಕಿತ್ತು. ಪರಮಾತ್ಮನ ಸಾಮರ್ಥ್ಯದ ಪರಿಚಯವೂ ಲೋಕಕ್ಕೆ ಅದರಿಂದ ತಿಳಿಯಬೇಕಿತ್ತು. ಈ ಕಾರಣಕ್ಕಾಗಿ ಕೃಷ್ಣ ಸದಾಶಿವರ ನಡುವೆ ಒಂದು ಮಹಾಯುದ್ಧವಾಯಿತು. ತಯೋರಭೂತ್ ಯುದ್ಧ ಮಥೈನಮಚ್ಯುತ, ತಯೋಹೋ ಕೇಶವರುದ್ರಯೋಹೋ ಯುದ್ಧಂ ಅಭೂತ್, ಯುದ್ಧವಾಯಿತು. ಅಚ್ಯುತ ಜೃಂಭಣಾಸ್ತ್ರತಃ ವಿಜೃಂಭಯಾಮಾಸ,
ಕೃಷ್ಣ ತನ್ನ ಜೃಂಭಕಾಸ್ತ್ರವನ್ನು ಪ್ರಯೋಗಿಸಿ ಅವನ ಮೈಯನ್ನ ಮರಗಟ್ಟುವಂತೆ ಮಾಡಿದ. ಜೃಂಭಣಾಸ್ತ್ರತಃ ವಿಜೃಂಭಯಾಮಾಸ ಅಂದ್ರೆ ಸ್ತಂಭನಗೊಳಿಸುವುದು, ಮೈ ಅಲ್ಲಾಡದಂತಾಗುವುದು, ನಕ್ಕು ಸುಸ್ತಾಗುವುದು, ಆಕಳಿಸಿ ವಿಷಯದ ಮೇಲೆ ಗಮನ ಹರಿಸ್ಲಿಕ್ಕೆ ಏಕಾಗ್ರತೆ ತಪ್ಪುವಂತೆ ಮಾಡುವುದು, ಇದೆಲ್ಲ ಅನೇಕ ರೀತಿಯಿಂದ ಜೃಂಭಣಾಸ್ತ್ರ ಪ್ರಯೋಗ ಕೆಲಸ ಮಾಡುತ್ತೆ. ಕೃಷ್ಣ ಅಸ್ತ್ರವನ್ನು ಪ್ರಯೋಗಿಸಿದ ಮೇಲೆ ಎದುರಲ್ಲಿ ಯಾರೂ ಕೂಡ ಅವನ ಉತ್ತರಕ್ಕೆ ಪ್ರತ್ಯುತ್ತರವನ್ನು ಕೊಡುವುದು ಅಸಾಧ್ಯವಾಯಿತು. ಯುದ್ಧದಲ್ಲಿ ಅನೇಕ ಬಗೆಯ ಕಲೆಗಳನ್ನು ಪ್ರದರ್ಶಿಸುವುದು ಇರುತ್ತೆ. ಯುದ್ಧ ಅಂದ್ರೆ ಅವರ ಕೈ ಚಳಕ ನೈಪುಣ್ಯದ ಪ್ರದರ್ಶನ. ಕೇವಲ ಗೆದ್ದು ಬಿಡುತ್ತೇವೆ, ರಾಜ್ಯ ಪಡ್ಕೊಳ್ತೇವೆ ಅನ್ನೋದು ಕೊನೆಯ ಫಲ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತಿನ ಹಾಗೆ ಹಿಂದಿನಿಂದ ಯುದ್ಧ ಮಾಡಿ ಸೋಲಿಸಿಬಿಟ್ಟೆ ಅಂತ ಹೆಮ್ಮೆ ಪಡುವ ದಡ್ರೆ ಯಾರು ಇರಲಿಲ್ಲ. ಕಣ್ಣಿಗೆ ಕಣ್ಣು ಕೊಟ್ಟು, ಮಾತಿಗೆ ಮಾತು ಇಟ್ಟು, ತೋಳಿಗೆ ತೋಳನ್ನ ತಟ್ಟಿ, ಎದೆಗಾರಿಕೆಯಿಂದ ಕರಕೌಶಲವನ್ನ ಪ್ರದರ್ಶಿಸಿ, ಯುದ್ಧ ಅಂದ್ರೆ ಕೇವಲ ಅದೊಂದು ಕ್ರೌರ್ಯ ಅಲ್ಲ, ಅದೊಂದು ಕಲೆ, ಅದಕ್ಕೂ ಇದೆ ಬೆಲೆ ಅನ್ನುವುದನ್ನ ತೋರಿಸುವಂತಹ ಒಂದು ಸುಂದರವಾದ ಪ್ರಕರಣ. ಹಾಗಾಗಿ ಅದೆಲ್ಲವನ್ನು ಕೂಡ ಕೃಷ್ಣನು ಕೂಡ, ಆದ್ರೆ ಕೊಲ್ಲುವುದೇ ಮುಖ್ಯ ಅಲ್ಲ, ಕೊಲ್ಲುವುದಕ್ಕಿಂತ ಹೆಚ್ಚು ಎದುರಾಳಿಯ ಸಾಮರ್ಥ್ಯವನ್ನ ಪ್ರಶ್ನಿಸುವ, ಎದುರಾಳಿಯ ಅಸಾಮರ್ಥ್ಯವನ್ನ ಪ್ರಕಟಿಸುವ ವ್ಯವಸ್ಥೆಯಾಗಿ ಯುದ್ಧ ನಡೆಯಿತು. ವಿಜೃಂಭಿತೆ ಶಂಕರೇ ನಿಷ್ಪ್ರಯತ್ನೇ ತಾಂಡೋಪಮೇ ಸಂಸ್ಥಿತೆ ಕಂಜಜಾತ ದೈತ್ಯಾವೇಶಾದ್ ವಾಸುದೇವಾನಭಿ ಅನಭಿಜ್ಞಂ ಸಂಬೋಧಯಾಮಾಸ ತದುಕ್ತಿಭಿರ್ವಿಭು. ಪಂಚಮೊಗ ತನ್ನ ದೇಹದ ಎಲ್ಲ ಕ್ರಿಯೆಯನ್ನು ಕಳೆದುಕೊಂಡ. ಶಂಕರೇ ನಿಷ್ಪ್ರಯತ್ನೇ ವಿಜೃಂಭತೆ ಸ್ಥಾಣೂಪಮೆ, ಸ್ಥಾಣುವುದೇ ಕಲ್ಲು, ಕಲ್ಲಿನಂತಾದ. ಸಂಸ್ಥಿತೆ ಪ್ರಯತ್ನವೇ ಇಲ್ಲದ ಮೋಟು ಮರದಂತಾದ, ಅಲ್ಲಾಡ್ಲಿಕ್ಕಾಗದಂತಹ ಕಲ್ಲು ಬಂಡೆಯಂತಾದ. ಯಾವಾಗ ಜೃಂಭಣಾಸ್ತ್ರ ವಿಜೃಂಭಣೆಯಿಂದ ಶಂಕರನ ಮೇಲೆ ತನ್ನ ಪ್ರಭಾವವನ್ನು ಬೀರಲಾರಂಭಿಸಿತೋ ಅವನು ಪ್ರಯತ್ನಹೀನನಾದ, ಬಂಡೆಯಂತೆ ನಿಶ್ಚಲವಾದ. ಆಗ ಕಂಜಜಾತಃ ಕಂಜಜಾತಃ ಅಂದ್ರೆ ಚತುರ್ಮುಖನು ಕೂಡ ಒಂದು ಯುದ್ಧ ಮಾಡುವ ಹೊತ್ತಿನಲ್ಲಿ ಸದುಕ್ತಿಭಿಹಿ ವಿಭುಹು ಸಂಬೋಧಯಾಮಾಸ, ಯುದ್ಧ ಮಾಡುತ್ತಿರುವಂತಹ ಸದಾಶಿವನಿಗೆ ಒಂದು ಒಳ್ಳೆಯ ತಿಳುವಳಿಕೆಯನ್ನ ನೆನಪಿಸಿದ್ರು, ಅಂದ್ರೆ ರಕ್ಷಣೆಗೆ ಬೇಕಾದ ಒಂದು ಉಪಾಯವನ್ನು ಕೊಟ್ರು. ಅಂದ್ರೆ ಇಲ್ಲೊಂದಿಷ್ಟು ಏನೋ ಚರ್ಚೆ ಇದೆ, ಅದನ್ನ ಮತ್ತೆ ನಾವು ನೋಡೋಣ. ಕೊಟ್ಟಂತ ಅವನಿಗೆ ತಪ್ಪಿಸ್ಕೊಳ್ಳಿಕ್ ಬೇಕಾದ ಒಂದು ದಾರಿಯನ್ನ ಚತುರ್ಮುಖ ಹಾಕಿಕೊಟ್ಟ. ಪ್ರಗೃಶ್ಯ ಶರ್ವಂಚ ವಿವೇಶ ವಿಷ್ಣೋ ತತೂದರಂ ದರ್ಶಯಾಮಾಸ ತತ್ರ ಶಿವಸ್ಯ ರೂಪಂ ಸ್ತಂಭಿತಂ ಬಿಲ್ವನಾಂನಿ ವನೇ ಗಿರೀಶೇನ ಚ ಯತ್ಕತಪಃಕೃತಂ ಶೈವಂ ಪದಂ ಪ್ರಾಪ್ತುಮೇವಾಚ್ಯುತಾಚ್ಚ ತಚ್ಚಾವದತ್ ಕಂಜಜ ತಂಕರಸ್ಯ. ಸದಾಶಿವನನ್ನು ಕರೆದುಕೊಂಡು ಚತುರ್ಮುಖ ರುದ್ರದೇವನ ಶ್ರೀಕೃಷ್ಣನನ್ನು
ಶ್ರೀಕೃಷ್ಣನ ಹೊಟ್ಟೆಯನ್ನು ಪ್ರವೇಶ ಮಾಡಿದರು. ಇದು ಹೊರಗಿನಿಂದ ಯಾರಿಗೂ ಏನು ಅಂತ ಅರ್ಥ ಆಗಲ್ಲ ಅಥವಾ ಕಾಣುವುದೂ ಇಲ್ಲ ಸರಿಯಾಗಿ. ಕೃಷ್ಣನ ಅಸ್ತ್ರದಿಂದ ಸಂಹಿತನಾದಂತಹ ರುದ್ರನ ಬೇರೆ ರೂಪಗಳನ್ನೆಲ್ಲ ತೋರಿಸಿ ಬಿಲ್ವ ಅನ್ನುವ ಹೆಸರಿನ ಕಾಡಿನಲ್ಲಿ ಹಿಂದೆ ಸದಾಶಿವ ತಾನು ಪದವಿಯನ್ನು ಹೊಂದುವುದಕ್ಕೆ ಮೊದಲು ದೊಡ್ಡ ಕಲ್ಪಗಟ್ಟಲೆ ಕಾಲ ತಪಸ್ಸು ಮಾಡಿದ ಜಾಗ ಅದನ್ನೆಲ್ಲ ನೆನಪಿಸಿದ್ರು. ನೋಡು, ನೀನಿಷ್ಟು ತಪಸ್ಸು ಮಾಡಿದವನು, ನಿನಗೆ ಈ ಜಗತ್ತಿನ ಎಲ್ಲವೂ ನಡೆಯುವುದು ಅವನಿಂದ ಅಂತ ಗೊತ್ತಿದೆ. ಆದ್ರೆ ನಿನ್ನ ಪ್ರಯತ್ನದಲ್ಲಿ ಯಾವತ್ತೂ ಕೂಡ ಕೇವಲ ಶಕ್ತಿಯ ಪ್ರದರ್ಶನವೇ ಇಲ್ಲದೆ ಹಿಂದೆ ಸರಿದೆ ಅಂತ ಆಗಬಾರದು. ಅದರಿಂದಾಗಿ ಯಾವ ಪರಮಾತ್ಮನಿಂದ ನೀನು ಶಿವಸ್ಯ ರೂಪಂ ಸ್ತಂಭಿತಂ ಬಿಲ್ವನಾಮ್ನಿ ವನೆ, ಬಿಲ್ವ ಅನ್ನುವ ಹೆಸರಿನ ವನದಲ್ಲಿ ಗಿರೀಶೇನ ಯತ್ ತಪಃಕೃತಂ, ಗಿರೀಶ ಆಗುವುದಕ್ಕೆ ಯಾವ ತಪಸ್ಸನ್ನ ಮಾಡಿದ್ದನು, ಶೈವಂ ಪದಂ ಪ್ರಾಪ್ತ ಮೇವಾಚ್ಯುತಾಚ್ಚ, ಸದಾಶಿವ ಭಗವಂತನ ಯಾವ ರೂಪವನ್ನು ಉಪಾಸನೆ ಮಾಡಿದ್ನೋ ಆ ರೂಪದ ಬಗ್ಗೆಯೂ ಕೂಡ ಕಂಜಚ ಶಂಕರಸ್ಯ ತಚ್ಚಾವದತ್, ಶೈವಂ ಪದಂ ಪ್ರಾಪ್ತ ಮೇವಾಚ್ಯುತಾಚ್ಚ ತಚ್ಚಾವದತ್, ಶೈವ ಪದವನ್ನು ಹೊಂದುವುದಕ್ಕೆ ಉಪಾಸನೆ ಮಾಡಿದ ಬಿಂಬರೂಪದ ಪರಿಚಯವನ್ನ ಅಚ್ಚುತ ಪದ ಕಡೆಗೆ ಸಾಗುವುದಕ್ಕೆ ಬೇಕಾದ ಮಾಹಿತಿಯನ್ನ ಶಂಕರಸ್ಯ ಕಂಜಜ ಅವದತ್, ಶಂಕರನಿಗೆ ಕಂಜಜಾತನಾದಂತಹ ಚತುರ್ಮುಖ ಉಪದೇಶ ಕೊಟ್ಟ. ಅಂದ್ರೆ ಚತುರ್ಮುಖನಿಗೆ ಅವನನ್ನ ಬದುಕಿಸುವಂತಹ ಒಂದು ಅವಕಾಶ ಇತ್ತು. ಅಂದ್ರೆ ಬದುಕಿಸುವುದು ಅಂದ್ರೆ ಇಲ್ಲ ಅಂದ್ರೆ ಏನು, ಯುದ್ಧದಲ್ಲಿ ಅವರ ನಾಶ ಏನಾಗುದಿಲ್ಲ, ಮುಂದೆ ಆ ಶಕ್ತಿ ಇಲ್ಲ ಅಂತ ಯಾವತ್ತೂ ಆಗುದಿಲ್ಲ. ಯಾವತ್ತು ಯಾವ ಶಕ್ತಿಯು ನಾಶ ಆಗುದಿಲ್ಲ. ಆ ಶಕ್ತಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬೇಕಾದ ಶಾರೀರಿಕ ಸಂಪರ್ಕ ಕಳೆದು ಹೋಗುತ್ತೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಹೀಗೆ ರುದ್ರದೇವರು ಚತುರ್ಮುಖನಿಂದ ಉಪದೇಶವನ್ನ ಪಡೆದಾಗ ಅವರಲ್ಲಿ ಒಂದು ಸಾಮರ್ಥ್ಯ ಮೂಡಿತು ಅಂತ ಮುಂದೆ ಹೇಳ್ತಾರೆ. ಒಟ್ಟಂತೂ ಶೈವಂ ಪದಂ ಪ್ರಾಪ್ತಮೇವ, ಶೈವ ಪದವಿಯನ್ನ ಪಡೆಯುವುದಕ್ಕೆ ಬೇಕಾದ ಸಾಧನೆಯನ್ನ ಈ ಜಾಗದಲ್ಲೇ ಮಾಡಿದ್ದು ಅನ್ನೋದು ಗೊತ್ತಾಯಿತು. ಸಚ್ಚಾವದತ್ ಶಂಕರಸ್ಯ, ಆ ಕಂಜಜನಾದಂತಹ ಚತುರ್ಮುಖ ಎಲ್ಲ ಉಪಾಯಗಳನ್ನು ಬಲ್ಲವನು ಅನ್ನೋದನ್ನ ಮತ್ತೆ ಈ ಮೂಲಕ ತೋರಿಸಿಕೊಟ್ಟ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಪೇತ ಮೋಹೋತ ವೃಷಧ್ವಜೋಹರಿನ್ ವೃಷಧ್ವಜೋಹರಿನ್ ತುಷ್ಟಾವಬಾಣೋಭಿ ಸಸಾರ ಕೇಶವಂ ತಸ್ಯಾಚ್ಯುತೋ ಬಾಹು ಸಹಸ್ರಮಚ್ಚಿನತ್ ಪುನಶ್ಚಾರಿಂ ಜಗೃಹೇ ತಚ್ಚಿರೋರ್ಥೇ. ಆನಂತರ ವೃಷಭದ ಚಿಹ್ನೆಯನ್ನೇ ಧ್ವಜದಲ್ಲಿ ಇರಿಸಿಕೊಂಡಿರುವ ರುದ್ರದೇವ ಮೋಹವನ್ನು ಕಳೆದುಕೊಂಡು ಅಪೇತ ಮೋಹ ವೃಷಧ್ವಜ ಹರಿಂ ತುಷ್ಟಾವ, ಹರಿಯನ್ನ ಸ್ತುತಿಸಿದ. ಅಂದ್ರೆ ಅವನಿಗೇನು ಯುದ್ಧ ಬಹಳ ಮುಖ್ಯದ್ದೇನಾಗಿರ್ಲಿಲ್ಲ, ಭಕ್ತನಿಗೆ ರಕ್ಷಣೆ ನೀಡುವುದಕ್ಕೆ ಸಾಮರ್ಥ್ಯವೊಂದನ್ನು ಪ್ರದರ್ಶಿಸಬೇಕಿತ್ತು, ಪ್ರದರ್ಶಿಸಿದ. ಉಳಿದವರಿಗೆ ಸಿಟ್ಟು ಬಂತು, ದೇವರನ್ನು ಸೋಲಿಸದ ಅಂತ. ಆಮೇಲಿನವರು ಇದೇ ನಡೆದೇ ಇಲ್ಲ ಅಂತ ಗಲಾಟೆ ಮಾಡಿದ್ರು. ಇದೆಲ್ಲ ಕಟ್ಟುಕಟ್ಟೆ ಅಂತ ಕೆಲವರು ಕಟ್ಟಿಕೊಂಡ್ರು. ಏನಾದರೂ ಸತ್ಯ ಏನು ಬದಲಾಗುದಿಲ್ಲ, ನಡೆದ ಸಂಗತಿ ಅವರಿಬ್ಬರಲ್ಲಿ ಚೆನ್ನಾಗಿ ಅಭ್ಯಾಸ ಇದೆ. ಹಾಗೆ ನಡೆಯಿತು ಅಂದ ತಕ್ಷಣ ನಮ್ಮ ಹಾಗೆ ಗುಣವನ್ನ ಒಪ್ಪಿಕೊಳ್ಳದ ಮಾತ್ಸರ್ಯವಿಲ್ಲ. ಎಲ್ಲಿಯೇ ಆದರೂ ತಮಗಿಂತ ಉತ್ತಮನನ್ನ ಕಂಡಾಗ ಸಜ್ಜನರಾದವರು ಹೆಮ್ಮೆ ಪಡುತ್ತಾರೆ. ಇದು ಭಗವಂತನ ಕಾರುಣ್ಯ ಅಂತ ಅವರ ಒಡನಾಟವನ್ನ ಇಷ್ಟಪಡ್ತಾರೆ. ತನಗೆ ತನ್ನ ಅಂಗಡಿಗೆ ಎದುರಾಗಿ ಒಂದು ಅಂಗಡಿ ಇಟ್ಟಿದ್ದಾನೆ ಅಂತ ಬೇಸರ ಮಾಡಿಕೊಳ್ಳುವ ವ್ಯಾಪಾರಿಗಳ ಹಾಗೆ ದೇವತೆಗಳ ನಡುವಿನ ಮನಸ್ಥಿತಿ ಅಲ್ಲ ಅನ್ನೋದನ್ನ ತಿಳ್ಕೊಂಡು ನಾವು ದೇವತೆಗಳ ಬಗ್ಗೆ ಋಷಿಗಳ ಬಗ್ಗೆ ನಾವು ಎಚ್ಚರದಿಂದ ಮಾತಾಡಬೇಕು. ನಮ್ಮಲ್ಲೂ ಎಷ್ಟೋ ಸರ್ತಿ ಕೆಲವೊಂದು ಮಾತುಗಳು ಮೇಲ್ನೋಟಕ್ಕೆ ಅದು ಶಾಸ್ತ್ರೀಯವಾಗಿ ಎಲ್ಲೂ ಕಾಣದ್ದು ಅಥವಾ ವಿರುದ್ಧವಾದದ್ದು ಅಂತ ಅನಿಸಿದ್ರು, ಅದರ ಹಿನ್ನೆಲೆಯನ್ನ ಸರಿಯಾಗಿ ಅರಿತಾಗ ವಿರುದ್ಧ ಅಲ್ಲ, ಅದರ ಆಂತರ್ಯವೇ ಬೇರೆ ಇದೆ ಅನ್ನೋದು ಚೆನ್ನಾಗಿ ತಿಳಿಲಿಕ್ಕಾಗುವ ಸಂಗತಿ. ಹಾಗಾಗಿ ಒಳಗಿನಿಂದ ಇದ್ದ ಕೊಳೆಯೆಲ್ಲ ವೃಷಧ್ವಜನಿಗೆ, ವೃಷ ಅಂದ್ರೆ ಯದ್ಧರ್ಮದ ಎತ್ತು, ನಂದಿ, ನಂದಿಯನ್ನೇ ಹೊತ್ತು ಸಾಗುವವನು
ಅಥವಾ ತನ್ನ ಧ್ವಜದಲ್ಲಿ ವೃಷವನ್ನ ಹೊತ್ತವನು. ಇಂತಹ ಅವನು ನಾರಾಯಣನನ್ನ ಸ್ತುತಿಸುವಾಗ ಕೇಶವಂ ಬಾಣ ಅಭಿಸಸಾರ, ಕೇಶವನು ಕೂಡ ಬಾಣನನ್ನ ಕುರಿತಾಗಿ ಬಂದ್ರು. ಬಂದಾಗ ತಸ್ಯಾಚ್ಯುತೋ ಸಹಸ್ರ ಬಾಹು ಸಹಸ್ರ ಮಚ್ಚಿನತ್, ಅವನ ಸಾವಿರ ತೋಳುಗಳಲ್ಲಿ ಎರಡನ್ನುಳಿಸಿ ಉಳಿದಿದ್ದೆಲ್ಲವನ್ನು ಅಚ್ಚಿನದು, ಕಾಡು ಸವರಿದಂತೆ ಸವರಿಬಿಟ್ಟ ಮಧ್ಯದಲ್ಲಿ. ಪುನಶ್ಚಾರಿಂ ಜಗೃಹೇ ತಚ್ಚಿರೋರ್ಥೇ, ಇಷ್ಟಾದ ಮೇಲೆ ಅವನನ್ನ ಅಲ್ಲಿ ತನಕ ಅವನ ಹತ್ರ ಬರ್ಲಿಕ್ಕಾಗದ ಹಾಗೆ ಎಲ್ಲೆಲ್ಲಿಂದಲೂ ದಾಳಿ ಮಾಡುತ್ತಿದ್ದ. ಕೈಗಳೇ ಕತ್ತರಿಸಿ ಹೋದ ಮೇಲೆ ಅವನ ತಲೆಯನ್ನ ಕತ್ತರಿಸಬೇಕು ಅಂತ ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಅವನ ಶರೀರದ ಭಾಗವನ್ನ ಹಿಡಿದು ತಲೆಯನ್ನೇ ತೆಗೆದು ಬಿಡುತ್ತೇನೆ ಅಂತ ತಚ್ಚಿರೋರ್ಥೇ, ಚಿರೋರ್ಥೇ ಅಂತಂದ್ರೆ ಶಿರದ ನಿವೃತ್ತಿಗಾಗಿ ಅಂತರ್ಥ. ಶಿರದ ಅರ್ಥೆ ಅಂದ್ರೆ ಇಲ್ಲಿ ಸ್ಪಷ್ಟ ಆಗಿ ಅರ್ಥ ಶಬ್ದದ ಅರ್ಥವನ್ನು ನಾವು ಗಮನಿಸಬಹುದು. ನಿವೃತ್ತಿ, ಶಿರೋರ್ಥೆ ಅಂದ್ರೆ ತಲೆಯನ್ನು ತೆಗೆಯಲು ಅಂತ ಅರ್ಥ. ಶಿರೋರ್ಥೆ ಅಂದ್ರೆ ತಲೆಯನ್ನು, ತಲೆಯ ಪ್ರಯೋಜನಕ್ಕಾಗಿ ಅಂತ. ಇನ್ನು ಉಳಿದ ಯಾವುದೋ ನಾಲ್ಕೈದು ಅರ್ಥಗಳನ್ನ ಇಟ್ಕೊಳ್ಳಿಕ್ ಬರಲ್ಲ. ಇಲ್ಲಿ ಶಿರೋರ್ಥೆ ಅಂದ್ರೆ ಬಾಣನ ತಲೆ ತೆಗೆಯಬೇಕು ಅಂತಾನೇ ಮುಗಿಬಿದ್ದ ಕೃಷ್ಣ. ಸದಾಶಿವೇನ ಪ್ರಣತೋ ಬಾಣ ರಕ್ಷಣ ಕಾಮ್ಯಯ ಕೃತ್ವಾ ಸ್ವಭಕ್ತಂ ಬಾಣಂ ತಂ ರರಕ್ಷ ದ್ವಿಭುಜೀಕೃತಂ. ಕೃಷ್ಣನನ್ನ ಅನನ್ಯವಾಗಿ ರುದ್ರದೇವ ಪ್ರಾರ್ಥಿಸಿಕೊಂಡ. ಸದಾ ಬಾಣ ಆಗ ಬಾಣಾಸುರನ ರಕ್ಷಣೆ ಮಾಡಬೇಕು ಅನ್ನೋ ಬಯಕೆಯಿಂದ ರುದ್ರದೇವ ಕೃಷ್ಣನಿಗೆ ನಮಸ್ಕರಿಸಿದ. ಸ್ವತಃ ಜ್ವರಗಳು ಪ್ರಾರ್ಥಿಸಿದವು. ಹೀಗಿರುವಾಗ ಕೃಷ್ಣ ಇನ್ನು ಕೋಪ ಮಾಡಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ ಅಂತ ಕೃತ್ವಾ ಸ್ವಭಕ್ತಂ ಬಾಣಂಚ ರರಕ್ಷ ದ್ವಿಜೀಕೃತ, ಎರಡು ತೋಳುಗಳನ್ನು ಉಳಿಸಿ ಉಳಿದ 998 ಭುಜಗಳನ್ನ ಕತ್ತರಿಸಿ ತೆಗೆದ. ಒಂದನ್ನ ಉಳಿಸಿ ಉಳಿದ 99 ಭಾಗವನ್ನು ತೆಗೆದದ್ದು ಅವನಲ್ಲಿರುವ ಅಹಂಕಾರದ ಹೆಸರಿನಲ್ಲಿ. ತೋಳು ಕತ್ತರಿಸಿ ಏನು ಲಾಭ, ಬುದ್ಧಿ ಹಾಗೆ ಇರುತ್ತಲ್ವಾ ಅಂತ ನಮಗನ್ಸುತ್ತೆ. ಕೆಲವೊಮ್ಮೆ ಆ ವಸ್ತು ಇದ್ದಾಗ ಬುದ್ಧಿಯಲ್ಲಿ ಒಳ್ಳೆಯ ಭಾವವು ಕೆಟ್ಟು ಹೋಗುತ್ತೆ, ಅದು ದುರ್ಭಾವ ಅಂತ ಅನ್ನಿಸುತ್ತೆ. ಆದ್ರೆ ಭಗವಂತ ಯಾರಾದ್ರೂ ಒಬ್ಬ ಅತ್ಯಂತ ಒಳ್ಳೆಯವನೇ, ತುಂಬಾ ಮೋಜಿನ ಹವ್ಯಾಸಕ್ಕೆ ಬಿದ್ದಾಗ ಪರಿಸ್ಥಿತಿ ಅಂತ ಅನ್ನೋದು ಏನಾಗುತ್ತೆ, ಇನ್ನು ಮರಳಿ ಬರುವಾಗ, ಓದಿ ಬರುವಾಗ, ಅಥವಾ ಕಾರ್ಯ ಮುಗಿಸಿ ಬರುವಾಗ ಮೂಲ ವ್ಯಕ್ತಿತ್ವವೇ ನಶಿಸಿ ಹೋಗಿರುತ್ತೆ. ಆದ್ರೆ ಭಗವಂತನತ್ತ ಓದಿ ಬಂದಂತಹ ಕಾರ್ತವೀರ್ಯಾರ್ಜುನನ ಕಥೆಯಲ್ಲೂ ಅವನು ಇದೇ ತರದ ಮಾತನ್ನು ಕೇಳ್ತಾನೆ, ನನಗೆ ಏನಾದ್ರೂ ಬರಲಿ ನಿಮ್ಮ ರಕ್ಷಣೆ ಇರಲಿ ಅಂತ. ಹಾಗೆ ಇಲ್ಲೂ ಕೂಡ ಅವನ ಎರಡು ಭುಜವನ್ನು ಉಳಿಸಿ ಒಂದನ್ನ ಮಾತ್ರ ಅಂದ್ರೆ ಉಳಿದದ್ದನ್ನೆಲ್ಲ ನಾಶ ಮಾಡಿದ್ರಾಗ್ಲೂ ಕೆಟ್ಟ ಪರಿಣಾಮವಾಗಿ ಉಂಟಾದಂತಹ ಸಮಸ್ಯೆಯನ್ನು ಪರಿಹರಿಸುವುದಕ್ಕೋಸ್ಕರ ಬಾಣನ ಅಹಂಕಾರದ ಲಕ್ಷಣಗಳಾಗಿದ್ದ ಭುಜಗಳನ್ನು ಕತ್ತರಿಸಿ ಸಾಮಾನ್ಯ ರಾಜನಾಗಿ, ಅಂದ್ರೆ ಸಾಮಾನ್ಯ ರಾಜ ಅಂದ್ರೆ ಅಧಿಕಾರ ಕಳ್ಕೊಂಡ ರಾಜ, ಅವನ ಅಧಿಕಾರ ಅವನ ಹತ್ರನೇ ಇತ್ತು. ಬಾಣನ ಅಧಿಕಾರವನ್ನು ಯಾವತ್ತೂ ಕೃಷ್ಣ ಕಸಿದುಕೊಳ್ಳಿಲ್ಲ. ಆದ್ರೆ ಅದಕ್ಕೆ ಬೇಕಾದ ವ್ಯವಹಾರ ಹೇಗಿರಬೇಕು ಅಂತನೆಲ್ಲ ಬೋಧಿಸುವಂತೆ ಕೃಷ್ಣ ಆತನನ್ನ ಹಿಡಿದು ನಿಲ್ಲಿಸಿದ. ಇದರ ಮೇಲೆ ಮತ್ತೆ ಕೆಲವು ಜಿಜ್ಞಾಸೆಗಳನ್ನ, ಸಂಗತಿಗಳನ್ನ ನಾವು ಊಹಿಸ್ಲಿಕ್ಕಿದೆ. ಮತ್ತೆ ನಾಳೆ ಚಿಂತನೆ ನೋಡೋಣ.